हलो नमस्कार ಎಲ್ಲರಿಗೂ ನೋಡಿ ನಾನು ಇವತ್ತು ನಿಮಗೆ ಮೊನ್ನೆ ನಾನು ನಿಮಗೆ ಒಂದು ವೆಜ್ ರೋಲ್ ಮಾಡುವಾಗ ಒಂದು ನಾನು ಚಪಾತಿಯನ್ನು ಮೈದಾ ಹಿಟ್ಟಲ್ಲಿ ಚಪಾತಿ ಮಾಡಿ ಫ್ರೀಜರ್ ಗೆ ಹಾಕಿದ್ದೆ ಅಂತ ತೋರಿಸಿದೆ ನೋಡಿ ಇದೆ ಪ್ಯಾಕೆಟ್ ಅಲ್ಲಿ ಹಾಕಿದ್ದೆ ನಾನು ಇವತ್ತು ತೆಗಿತಾ ಇದ್ದೇನೆ ಅದನ್ನ ನಾನು ಇವತ್ತು ಒಂದು ವೆಜ್ ರೋಲ್ ರೆಸಿಪಿ ನಿಮಗೆ ಮಾಡಿ ತೋರಿಸ್ತೇನೆ ನೋಡಿ ಇದು ಈ ತರ 1.5 ಗಂಟೆ ಆಯ್ತು ನಾನು ತೆಗೆದಿಟ್ಟು ನೋಡಿ ಈಗಲೇ ಎಷ್ಟು ಸಾಫ್ಟ್ ಉಂಟು ನೋಡಿ ಫ್ರೀಜರ್ ಅಲ್ಲಿ ಇದ್ದ ಚಪಾತಿ ಇದು ನಾನು ಮೈದಾ ಹಿಟ್ಟಲ್ಲಿ ಮಾಡಿದ್ದಿದ್ದು ಇದನ್ನಿಗೆ ನಾನು ಇವತ್ತು ಇದರಲ್ಲಿ ನಾನು ವೆಜ್ ರೋಲ್ ನಿಮಗೆ ಮಾಡಿ ತೋರಿಸ್ತೇನೆ ಇವತ್ತು ನಾಲ್ಕು ಚಪಾತಿ ತೆಗಿತೇನೆ ಇದರಿಂದ ಪುನಃ ವೆಜ್ ರೋಲ್ ಮಾಡಿ ಉಳಿದ ಚಪಾತಿಯನ್ನು ಪುನಃ ಹಾಗೆ ಫ್ರೀಜರ್ ಗೆ ಹಾಕ್ತೇನೆ ನಾನು ಇದು ಪೇಪರ್ ಶೀಟ್ ಇನ್ನೊಂದು ಸಲ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಇದು ಉಳಿದ ಚಪಾತಿ ಇದನ್ನು ನಾನು ಮೈದಾ ಹಿಟ್ಟಿದ್ದು ಪರೋಟ ಇದು ಇದನ್ನು ಪುನಃ ಇದರ ಜಿಪ್ ಲಾಕ್ ಬ್ಯಾಗ್ ಗೆ ಹಾಕ್ತೇನೆ ಇದು ಪುನಃ ಸಾಫ್ಟ್ ಆಯ್ತಿದ ಗಟ್ಟಿ ಇದ್ದಿದ್ದು ನಾನು ತೆಗೆಯುವಾಗ ಈಗ ಸಾಫ್ಟ್ ಆಯ್ತು ಈಗ ಪುನಃ ಇದನ್ನು ಹಾಕಿ ಇದ ಏರ್ ಅನ್ನೆಲ್ಲ ತೆಗೆಯಬೇಕು ನೀವು ಜಿಪ್ ಲಾಕ್ ಮಾಡುವಾಗ ಏರ್ ತೆಗೆದು ಜಿಪ್ ಲಾಕ್ ಮಾಡಿ ಇದನ್ನು ಪುನಃ ರೋಲ್ ಮಾಡಿ ನನಗೆ ಫ್ರಿಜ್ ಗೆ ಹಾಕ್ತೇನೆ ಫ್ರೀಜರ್ ಗೆ ಹಾಕ್ತೇನೆ ಫಸ್ಟ್ ಗೆ ನಾನು ಇದಕ್ಕೆ ಎಗ್ ರೋಲ್ ಮಾಡಬೇಕಾದ್ರೆ ಸ್ವಲ್ಪ ವೆಜಿಟೇಬಲ್ ಹಾಕ್ತೇನೆ ಮೊನ್ನೆ ನಾನು ಹೇಗೆ ವೆಜ್ ರೋಲ್ ಮಾಡಿದ್ದೇನೆ ಸೇಮ್ ಅದೇ ಬೇಸ್ ಅದಕ್ಕೆ ಅದನ್ನ ಮಾಡ್ಲಿಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಅದಕ್ಕೆ ನಾನು ಒಂದು ಕ್ಯೂಬಿನಷ್ಟು ನಾನು ಇಲ್ಲಿ ಬಟರ್ ತಕೊಂಡಿದ್ದೇನೆ ನೀವು बटर निम्बर तुप कूड़ा हाँबाद ना क्यूब तक बटर अब बटर स्वल्प मेल्ट आगे बटर वाले रेडी नान रेडी चपाती नान फ्रीजर के हाकद रेडी चपाती नोड़ हे उंट नो मैदा हिटी इूल निम्ह इमीडियेट मे पुनः बेज रेडी मैदा हिट कलस चपाती दिढ़ीरबू ಅದೆಲ್ಲ ವೆಜಿಟೇಬಲ್ಸ್ ಹಾಕಿದೆ ಒಂದು ಟೇಬಲ್ ಸ್ಪೂನ್ ಸೆಜೋನ್ ಸಾಸ್ ಹಾಕಿದೆ ಕ್ಯಾರೆಟ್ ಕ್ಯಾಪ್ಸಿಕಾನ್ ಕ್ಯಾಬೇಜ್ ಆನಿಯನ್ ಮೊನ್ನೆ ನಾನು ವೆಜ್ ರೋಲ್ ಗೆ ಏನು ಮಾಡಿದ್ರು ಅದನ್ನೇ ಹಾಕಿದ್ದು ಒಂದು ಟೇಬಲ್ ಸ್ಪೂನ್ ಸೆಜೋನ್ ಸಾಸ್ ಹಾಕಿದೆ ಕಾರಕ್ಕೆ ನಂದು ಇಷ್ಟೇ ಸಾಕು ಇದನ್ನು 5 ನಿಮಿಷ ನೀವು ಇದನ್ನ ಈ ತರ ಹಸಿ ವಾಸನೆ ಹೋಗುವವರೆಗೆ ಹೈ ಫ್ಲೇಮ್ ಅಲ್ಲಿ ಹುರಿದ್ರೆ ಸೈ ಆಗ ವೆಜಿಟೇಬಲ್ ರೆಡಿ ಆಗ್ತದೆ ಮೊನ್ನೆ ವೆಜ್ ರೋಲ್ ನೀವು ಮಾಡಿದ ಅಂತ ತೋರಿಸಿದೆನಲ್ಲ ಚಪಾತಿಯನ್ನು ಹೇಗೆ ರೆಡಿ ಮಾಡಿ ಇಡುವುದು ಅಂತ ಅದರಲ್ಲಿ ಇವತ್ತು ನಾನು ಎಗ್ ರೋಲ್ ಅದೇ ನಾಲ್ಕು ಚಪಾತಿ ತೆಗೆದೆ ನಾನು ಇವತ್ತು ಸಾಯಂಕಾಲ ತಿಂದೆ ಬ್ರೇಕ್ಫಾಸ್ಟ್ ಗೆ ಮಾಡಬಹುದು ನೀವು ಇದನ್ನ ನಾನು ಈಗ ಸೈಡ್ ಗೆ ಇಡ್ತೇನೆ ಉಪ್ಪು ಹಾಕಿಲ್ಲ ಸೆಜ್ವಾನ್ ಸಾಸ್ ಅಲ್ಲಿ ಉಪ್ಪು ಉಂಟು ನೋಡಿ ಮತ್ತೆ ಹಾಕಬಹುದು ನಾನಿಲ್ಲಿಗೆ ತವ ಇಟ್ಟಿದ್ದೇನೆ ಈಗ ನಾನು ಎರಡು ನೀವು ಸೆಪರೇಟ್ ಸೆಪರೇಟ್ ಎಗ್ ಅನ್ನು ಅದಕ್ಕೆ ಚಪಾತಿ ಮೇಲೆ ಬೀಟ್ ಮಾಡಿ ಹಾಕಬಹುದು ನಾನು ಮಾತ್ರ ಎರಡು ಎಗ್ ತಕೊಂಡಿದ್ದೆ ನೋಡಿ ಇಲ್ಲಿ ಇದನ್ನ ಸ್ವಲ್ಪ ಉಪ್ಪು ಮತ್ತೆ ಪೆಪ್ಪರ್ ಹಾಕಿ ಬೀಟ್ ಮಾಡ್ತೇನೆ ನಾನು ಇಲ್ಲಿ ಉಪ್ಪು ಹಾಕ್ತೇನೆ ಸ್ವಲ್ಪ ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಹಾಕ್ತೇನೆ ಇದನ್ನು ಬೀಟ್ ಮಾಡ್ತೇನೆ ಸ್ವಲ್ಪ ಖಾರ ಬೇಕಿದ್ರೆ ಮಕ್ಕಳಿಗಾದ್ರೆ ಪೆಪ್ಪರ್ ಹಾಕೋದು ಬೇಡ ದೊಡ್ಡವರಿಗಾದ್ರೆ ಸ್ವಲ್ಪ ಪೆಪ್ಪರ್ ಹಾಕಬಹುದು ಒಳ್ಳೆದಾಗ್ತದೆ ನಾನು ನಂದ ಹೋಮ್ ಮೇಡ್ ಪೆಪ್ಪರ್ ಉಂಟು ಅದನ್ನ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ತೇನೆ ಅಷ್ಟೇ ನಾನು ಇದಕ್ಕೆ ಸ್ಪ್ರಿಂಕಲ್ ಮಾಡ್ತೇನೆ ನೋಡಿ ಸ್ವಲ್ಪ ಪೆಪ್ಪರ್ ಹಾಕ್ತೇನೆ ಅಷ್ಟೇ ನನ್ನ ಸೆಜ್ವಾನ್ ಸಾಸ್ ಖಾರ ಉಂಟು ನಾನು ಅದಕ್ಕೆ ಗ್ರೀನ್ ಚಿಲ್ಲಿ ಏನು ಹಾಕಲಿಲ್ಲ ಸೋ ಇದು ರೆಡಿ ಆಯ್ತು ಎಗ್ ಈಗ ನಾನು ನೋಡಿ ಮೊನ್ನೆ ಚಪಾತಿ ಮಾಡಿದನ್ನ ಸ್ವಲ್ಪ ಬಿಸಿ ಮಾಡುವ ಯಾಕಂದ್ರೆ ಫ್ರೀಜರ್ ಅಲ್ಲಿ ಇಟ್ಟ ಚಪಾತಿ ಅಲ್ಲ ಇದು ಸಾಫ್ಟ್ ಏ ಉಂಟು ನಾನು ನಿಮಗೆ ಆಗ ತೋರಿಸ್ ನೋಡಿ ಸಾಫ್ಟ್ ಏ ಉಂಟು ನೋಡಿ ಈಗ ನಾನು ಇಟ್ಟು ಒಂದು 10 ಡೇಸ್ ಜಾಸ್ತಿ ಆಯ್ತು ಇದು ಏನು ಆಗೋದಿಲ್ಲ ನೋಡಿ ಹೇಗೆ ಉಂಟು ನಾನು ಹಾಕಿದನ್ನ ಹಾಗೆ ಉಂಟು ಹೈ ಫ್ಲೇಮ್ ಅಲ್ಲಿ ಈ ಚಪಾತಿಯನ್ನು ಬಿಸಿ ಮಾಡುವ ಎರಡೂ ಬದಿ ಬಿಸಿ ಮಾಡುವ ಇಲ್ಲಿ ಒಂದು ಟ್ರಿಕ್ ಉಂಟಿದನ್ನು ಅದನ್ನ ನೀವು ಒಂಚೂರು ಕಂಪ್ಲೀಟ್ ಆಗಿ ಒಂಚೂರು ನೋಡಿ ಅದನ್ನ ನಾನು ಹೇಳ್ತೇನೆ ನಿಮಗೆ ಏನಂತ ಎರಡು ಬದಿ ಬಿಸಿ ಮಾಡ್ತೇನೆ ಯಾವ ಬದಿ ಕಾದಿರ್ತದೆ ನೋಡಿ ನೀವು ಹೊಸತ್ತು ನಾನಿಗೆದು ಇದು ಮಾಡಿದ ಫ್ರೀಜರ್ ಅಲ್ಲಿ ಇಟ್ಟು ಚಪಾತಿ ತೆಗೆದೆ ಅಲ್ಲ ನೀವು ಬೇಕಾದ ಬೇಸ್ ನೀವೇ ರೆಡಿ ಮಾಡ್ತಿದ್ರೆ ಮೈದಾ ಹಿಟ್ಟಿಗೆ ಉಪ್ಪು ಮತ್ತೆ ರುಚಿಗೆ ಉಪ್ಪು ಹಾಕಿ ಕಲಸಿ ಬಿಟ್ಟು ಚಪಾತಿ ಮಾಡಬಹುದು ಇದು ಲಿಕ್ವಿಡ್ ಬ್ಯಾಟರ್ ಕೂಡ ಮಾಡಬಹುದು ಇದು ಲಿಕ್ವಿಡ್ ಬ್ಯಾಟರ್ ಅಲ್ಲಿ ಮಾಡಿದ್ದು ಚಪಾತಿ ಕೂಡ ಮಾಡಬಹುದು ಲಿಕ್ವಿಡ್ ಬ್ಯಾಟರ್ ಮಾಡಬಹುದು ನೋಡಿ ಉಬ್ಬಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ಸಾರಿ ಈ ಪ್ಲೇಸ್ ನೋಡಿ ಇದು ನಾನು ಉಲ್ಟಾ ಮಾಡಿ ಹಾಕಿದ್ದೆ ಇದು ಕಾದಿದೆ ಇದಕ್ಕೆ ನಾನು ಆಮ್ಲೆಟ್ ಅನ್ನು ಹಾಕ್ತೇನೆ ಆದ ಪ್ಲೇಸ್ ಅನ್ನು ಆಮ್ಲೆಟ್ ಹಾಕಲಿಕ್ಕೆ ಬಿಸಿ ಇರಬೇಕು ಅದು
ನೋಡಿ ಈ ತರ ಸ್ಪ್ರೆಡ್ ಮಾಡ್ತೇನೆ ಆಮ್ಲೆಟ್ ಅನ್ನು ಆಗಾದ್ರೆ ಬಿಸಿಗೆ ಉಂಟಲ್ಲ ಅದು ಆಮ್ಲೆಟ್ ಅಡಿ ಇನ್ನು ಕಾಯ್ತಾ ಉಂಟು ಇದು ಬೆಂದಾಗಿದೆ ಆ ಅಡಿ ಪೋಷನ್ ಉಂಟಲ್ಲ ತಳದಲ್ಲಿ ಇದು ಬಿಸಿ ಕಾಯ್ತಾ ಇರುವಾಗ ಇದು ಆಮ್ಲೆಟ್ ಕಾಯ್ತದೆ ಇದನ್ನ ಜಸ್ಟ್ ನಾನು ಮುಚ್ಚಾಕ್ತೀನಿ ಸ್ವಲ್ಪ ಇದು ಬಿಸಿ ಆಗಲಿ ನೋಡಿ ಏನಿಲ್ಲ ಅಷ್ಟೇ ಡಬ್ಲಿಕ್ ಸ್ಟಾರ್ಟ್ ಆಯ್ತು ಇದರಲ್ಲಿ ಆಮ್ಲೆಟ್ ಕಾಯ್ತು ಅಡಿಯಲ್ಲಿ ಚಪಾತಿ ಬಿಸಿ ಆಯ್ತು ಬಿಸಿ ಆದ ಭಾಗವನ್ನು ನೀವು ಕಾದ ಭಾಗವನ್ನು ಮೇಲೆ ಹಾಕಬೇಕು ಅದರ ಮೇಲೆ ಆಮ್ಲೆಟ್ ಎರಿಬೇಕು ಅದನ್ನ ನೆನಪಿಟ್ಕೊಳ್ಳಿ ನೋಡಿ ಇದಕ್ಕೆ ಕಾಯ್ತು ನೋಡಿ ಇತರ ನೋಡಿ ಈಗ ನಾನು ಇದನ್ನ ತಿರುಗಿಸಿ ಹಾಕಿದೆ ಇದು ಅಡಿ ತಳ ಭಾಗೋ ಕಾಯ್ತು ಆಮ್ಲೆಟ್ ಕಾಯ್ತು ಇನ್ನೊಂದು ಮಾಡಿ ತೋರಿಸ್ತೇನೆ ನಾನು ನಿಮಗೆ ಇದನ್ನ ತೆಗಿತೇನೆ ಈಗ ಪುನಂ ಚಪಾತಿ ಹಾಕ್ತೇನೆ ಇದನ್ನ ಸುರಿ ಕಾಯ್ತು ಅಡಿ ಭಾಗವನ್ನು ಯಾವ ಬದಿ ಕಾದಿರ್ತದ ನೋಡಿ ಆ ಬದಿಯಲ್ಲಿ ನೀವು ಚಪಾತಿ ಹಾಕ್ಲಿಕ್ಕೆ ಸರಿ ಕಾಯಿಲಿ ಇದು ಮತ್ತೆ ನಾವು ಚಪ್ಪ ಇದು ನೋಡಿ ಈ ತರ ನಾನು ಈ ಬದಿಯನ್ನು ಕಾಯಿಸುವುದಿಲ್ಲ ಈಗ ನಾನು ನೋಡಿ ಉಲ್ಟ ಮಾಡ್ತೇನೆ ಈಗ ಇದು ಕಾದಾಯಿತು ಇದು ಅಡಿಯಲ್ಲಿ ಇದರ ಮೇಲೆ ಈ ಬಿಸಿಗೆ ನಾನು ಮೊಟ್ಟೆಯನ್ನು ಬೀಟ್ ಮಾಡಿದನಲ್ಲ ಅದನ್ನು ಹಾಕ್ತೇನೆ ಮತ್ತೆ ಸ್ಪ್ರೆಡ್ ಮಾಡ್ತೇನೆ ನನಗೆ ಎರಡು ಮೊಟ್ಟೆಯಲ್ಲಿ ನಾಲ್ಕು ಚಪಾತಿಗೆ ಇದು ನಾನು ಯೂಸ್ ಮಾಡ್ತೇನೆ ನಿಮಗೆ ಮಕ್ಕಳಿಗೆ ಕೊಡೋದಾದ್ರೆ ಒಂದು ಎಗ್ ಅನ್ನು ಬೀಟ್ ಮಾಡಿ ಹಾಕ್ಬೋದು ನಮ್ಮಲ್ಲಿ ದೊಡ್ಡವರು ತಿನ್ನೋದು ಸೊ ಅದಕ್ಕೆ ನಾನು ಇದನ್ನು ಎರಡು ಎಗ್ ಅನ್ನು ನಾಲ್ಕು ಚಪಾತಿಗೆ ನಾನು ಯೂಸ್ ಮಾಡ್ತೇನೆ ಈಗ ನೋಡಿ ಅದಲ್ಲೇ ಕಾಯ್ತದೆ ಎಗ್ ಬಿಸಿ ಆಗ್ತಾ ಹೋಗ್ತದೆ ಒಂದನ್ನು ಮಾಡಿ ನಾನು ಇಟ್ಟಿದ್ದೇನೆ ಈಗ ನೋಡಿ ತಳಭಾಗದ್ದು ಕಾಯಿತು ಇದರ ಟ್ರಿಕ್ ಏನಂತ ಹೇಳ್ಕೊಳ್ಳಿ ಬಿಸಿಯಾದ ಪೋಷಣವನ್ನು ನೀವು ಬಿಸಿಯಾದ ಪೋಷಣ ಮೇಲೆ ನೀವು ಚಪಾತಿ ಒಯ್ಯಬೇಕು ಅಷ್ಟೇ ಇರೋದು ಇದು ಕಾಯಿತು ಇದನ್ನು ತೆಗಿತೇನೆ ನಾನು ಈಗ ಇನ್ನೊಂದು ಚಪಾತಿ ಹಾಕ್ತೇನೆ ಇದು ರೆಡಿ ಚಪಾತಿ ಇದ್ರೆ ನಿಮಗೆ ಬೇಗ ಆಗ್ತದೆ ಯಾವ ಬ್ಯಾಚುಲರ್ಸ್ನವರಿಗೂ ಇದನ್ನು ಮಾಡಬಹುದು ಇನ್ನೊಂದು ಮೊಟ್ಟೆ ಹಾಕಿದೆ ಎಲ್ಲ ಚಪಾತಿಯನ್ನು ನಾನು ಇದೇ ತರ ಮೊಟ್ಟೆ ಹಾಕಿದೆ ಅಲ್ಲ ಇದು ನೋಡಿ ಇದರಲ್ಲಿ ಈಗ ಬೇಯುತ್ತಿದ್ದು ಗ್ಯಾಸ್ ನಾನು ಸಿಮ್ಮಲ್ಲಿ ಇಟ್ಟಿದ್ದೇನೆ ಒಂದ್ಸಲ ನೀವು ಗ್ಯಾಸ್ ಹೈ ಫ್ಲೇಮಲ್ಲಿ ಇದ್ದುಕೊಂಡು ನೋಡಿ ಇದು ಕಾಯ್ತು ಕೆಳಭಾಗವೂ ಕಾಯ್ತು ಇದೇ ತರ ನಾಲ್ಕು ಚಪಾತಿಯನ್ನು ಮಾಡಿ ತೋರಿಸ್ತೇನೆ ನಿಮಗೆ ಈಗ ನೋಡಿ ಇದು ಆಮ್ಲೆಟ್ ಉಂಟು ಇಲ್ಲಿ ಚಪಾತಿ ಉಂಟು ಇದರ ಮೇಲೆ ನಾನು ವೆಜಿಟೇಬಲ್ಸ್ ಹಾಕ್ತೇನೆ ಕ್ಯಾರೆಟ್ ಕ್ಯಾಪ್ಸಿಕಾನ್ ಕ್ಯಾಬೇಜ್ ಆನಿಯನ್ ಇದನ್ನು ಹಾಕ್ತೇನೆ ಒಂಚೂರು ಚೀಸ್ ಹಾಕ್ತೇನೆ ಇದು ಚೀಸ್ ಆಪ್ಷನಲ್ ಬೇಕಿದ್ರೆ ಮಾತ್ರ ಹಾಕ್ಬೋದು ನಾನು ಸ್ವಲ್ಪ ಹಾಕ್ತೇನೆ ಗ್ರೇಟ್ ಮಾಡಿದ ಚೀಸನ್ನು ಇದನ್ನು ಈ ಥರ ರೋಲ್ ಮಾಡ್ತೇನೆ ಆಗ ನಮಗಿದು ಎಗ್ ರೋಲು ರೆಡಿ ಆಯಿತು ಇನ್ನೊಂದು ಮಾಡಿ ತೋರಿಸ್ತೇನೆ ಎಷ್ಟು ಬೇಗ ಆಗ್ತದೆ ನೋಡಿ ರೆಡಿ ಚಪಾತಿ ಇದ್ದರೆ ಅದು ಕೂಡ ಅದು ಬ್ಯಾಟ್ರಲ್ಲಿ ಮಾಡಿದ ಚಪಾತಿ ನಾನು ಅಂಟು ಕಲಸಿ ಮಾಡಿದ ಚಪಾತಿ ಅಲ್ಲ ಏನಾಗೋದು ನೀವು ಫ್ರೀಜರ್ಗೆ ಹಾಕಿ ಇಟ್ಟರೆ ನಿಮ್ಗೆ ಯಾವಾಗ ಬೇಕಾದರೂ ಮಾಡ್ಬೋದು ನೋಡಿ ಈ ಥರ ಮಾಡೋದು ಪುನಃ ಸ್ವಲ್ಪ ಇದಕ್ಕೆ ನಾನು ಚೀಸನ್ನು ಗ್ರೇಟ್ ಮಾಡಿದ್ದೇನೆ ಇದನ್ನು ನಾನು ನಾಲ್ಕು ರೋಲು ಮಾಡ್ತಾ ಇದ್ದೇನೆ ಬ್ರೇಕ್ಫಾಸ್ಟಿಗೂ ಮಾಡ್ಬೋದು ನೀವು ಮಕ್ಕಳಿಗೆ ಟಿಫಿನಿಗೂ ಕೊಡ್ಬೋದು ಈ ಥರ ನೀವು ಬೇಸ್ ಒಂದು ಮಾಡಿ ನೀವು ಚಪಾತಿ ಮಾಡಿ ಫ್ರೀಜರ್ಗೆ ಹಾಕಿ ಇಟ್ಟರೆ ಬೆಳಗಾತ ಒಂದು ವೇಳೆ ನೀವು ಹೇಳುವಾಗ ಲೇಟ್ ಆಯಿತು ಮಕ್ಕಳಿಗೆ ಟಿಫಿನಿಗೆಲ್ಲ ಪ್ರಾಬ್ಲಮ್ ಆಗ್ತದೆ ಅಂತಂದರೆ ಈ ಥರ ನೀವು ಮಾಡಿ ಮಕ್ಕಳಿಗೆ ಕೊಡ್ಬೋದು ಆಗ ಚೀಸಲ್ಲಿ ಜಾಸ್ತಿ ಹಾಕಿ ನಾನೀಗ ದೊಡ್ಡವ್ರು ತಿನ್ನಲಿಕ್ಕಾಗಿ ನಾನು ಚೀಸ್ ಹೆಚ್ಚು ಹಾಕಲಿಕ್ಕೆ ಹೋಗಲಿಲ್ಲ ಚಪಾತಿ ಸಾಫ್ಟ್ ಇರ್ತದೆ ಏನು ನೀವು ಫ್ರೀಜರಲ್ಲಿ ಇಟ್ಟದ್ದು ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿಗೆ ಎಗ್ ರೋಲು ರೆಡಿ ಆಯಿತು ಇದು ಸಾಫ್ಟ್ ಇರ್ತದೆ ನೀವು ರೆಡಿ ಮಾಡ್ಬೋದು ಚೀಸು ಎಲ್ಲ ಹಾಕಿ ಜಾಸ್ತಿ ಚೀಸ್ ಹಾಕಿ ಮತ್ತು ನಿಮಗೆ ಬೇಕಿದ್ರೆ ಇನ್ನೂ ಸ್ವಲ್ಪ ಟೊಮೆಟೊ ಕೆಚಪ್ಪು ಹಾಕ್ಬೋದು ನೀವು ನಮ್ಮಲ್ಲಿ ಸ್ವಲ್ಪ ಹುಳಿ ತಿನ್ನೋದಿಲ್ಲ ಅದಕ್ಕಾಗಿ ನಾನು ಟೊಮೆಟೊ ಕೆಚಪ್ ಹಾಕಲಿಲ್ಲ ನೀವು ಮಕ್ಕಳಿಗೆ ಕೊಡುವಾಗ ಮತ್ತೂ ಚಟ್ಪಡಿ ಮಾಡಿ ಕೊಡ್ಬೋದು ಸ್ವಲ್ಪ ಟೊಮೆಟೊ ಕೆಚಪ್ಪು ಹಾಕಿ
ಸ್ಪ್ರೆಡ್ ಮಾಡಿಯೋ ಅದಕ್ಕೆ ಕೊಡ್ಬೋದು ಇದೇ ತರ ಎಗ್ ರೋಲ್ ಮಾಡಬಹುದು ಎಲ್ಲಾ ನನ್ನ ಸಬ್ಸ್ಕ್ರೈಬರ್ ಗೆ ವ್ಯೂವರ್ಸ್ ಗೆ ಥ್ಯಾಂಕ್ಸ್ ಆದಷ್ಟು ನನ್ನ ವಿಡಿಯೋ ನೋಡಿ ಇಷ್ಟ ಆದವರು ಲೈಕ್ ಮಾಡಿ ಲೈಕ್ ಆದವರು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ನಾನು ಇನ್ನು ಒಳ್ಳೆ ವಿಡಿಯೋ ಅನ್ನು ನಿಮ್ಮ ಮಕ್ಕಳಿಗೆ ಬೇಕಾಗುವಂತ ದಿಢೀರ್ನ ಮಾಡೋ ತಿಂಡಿಗಳ ರೆಸಿಪಿ ಅನ್ನು ತಂದು ನಿಮಗೆ ತೋರಿಸ್ತೇನೆ ಇದು ನಾನು ಮೊನ್ನೆ ನಾನು ಹೇಳಿದೆ ನಿಮಗೆ ನಾನು ಇದು ಪ್ರಿಸರ್ವ್ ಮಾಡಿದ ಚಪಾತಿ ಇದು ಬ್ಯಾಟರ್ ಅಲ್ಲಿ ಮಾಡಿದ ಮೈದಾ ಹಿಟ್ಟಲ್ಲಿ ಬ್ಯಾಟರ್ ಇದರ ವಿಡಿಯೋ ನಾನು ಲಿಂಕ್ ಹಾಕಿದ್ದೇನೆ ಹೇಗೆ ಮಾಡೋದು ಪ್ರಿಸರ್ವ್ ಮಾಡಿ ಹೇಗೆ ಇಡೋದು ಚಪಾತಿ ಅಂತ ನಾನು ಹಾಕಿದ್ದೇನೆ ನನ್ನ ರಿಲೇಟಿವ್ಸ್ ಕೇಳಿದ್ರು ಅದು ಹಾಗೆ ಉಳಿತದ ಅಂತ ಕೇಳಿದ್ರು ಸೋ ಅವರಿಗಾಗಿ ಈ ರೋಲ್ ಎಗ್ ರೋಲ್ ನಾನು ದಿಢೀರ್ನೆ ಮಾಡಬಹುದು ಸಾಯಂಕಾಲ ತಿಂಡಿಗೂ ಮಾಡಬಹುದು ಬೆಳಗಾದ ತಿಂಡಿಗೂ ಮಾಡಬಹುದು ಮಕ್ಕಳ ಟಿಫಿನ್ ಗೂ ಮಾಡಬಹುದು ವೆಜ್ ರೋಲ್ ಹೇಗೆ ಮಾಡೋದು ಸೇಮ್ ಹಾಗೆ ಮತ್ತೆ ಎಗ್ ಆಮ್ಲೆಟ್ ಅನ್ನು ಮಾತ್ರ ಅದರ ಮೇಲೆ ಹಾಕೋದು ಆ ಟಿಪ್ಸ್ ಅನ್ನು ನಾನು ನಿಮಗೆ ಹೇಳಿದ್ದೇನೆ ನೀವು ಇದನ್ನು ಫಾಲೋ ಮಾಡ್ತೀರಂತ ನಾನು ಭಾವಿಸ್ತೇನೆ ನಾನು ಇನ್ನೊಂದು ದಿವಸ ಬರುವಾಗ ಒಂದು ಒಳ್ಳೆ ರೆಸಿಪಿ ಒಂದು ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ ಅಲ್ಲಿವರೆಗೆ ಬಾಯ್ ಥ್ಯಾಂಕ್ ಯು